ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಪ್ರಭಾಕರ್. ಇವತ್ತಿನ ಒಂದು ಸೆಷನ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ವಿಳಾಸ ತಪ್ಪಿದ್ರೆ ಅಥವಾ ಅಡ್ರೆಸ್ ತಪ್ಪಿದ್ರೆ ನೀವೇ ನಿಮ್ಮ ಸ್ವಂತದಲ್ಲಿ ಯಾವ ರೀತಿ ಆನ್ಲೈನಲ್ಲಿ ಫ್ರೀಯಾಗಿ ಬದಲಾಯಿಸ್ಕೊಳ್ಬೋದು ಅನ್ನೋದನ್ನ ನಾನು ಇವತ್ತಿನ ಸೆಷನ್ನಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಈ ಸೆಷನ್ನ ಪ್ರಾರಂಭಿಸೋದಕ್ಕೆ ಮುಂಚೆ ನಿಮಗೆ ಕೆಲವೊಂದು ಸೂಚನೆಗಳಿದೆ. ಅದೇನು ಅಂದರೆ, ನೀವು ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕೆಲವೊಂದು ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿರ್ಬೇಕು. ಏನು ಅಂದರೆ, ಮೊದಲು ನೀವು ಆಧಾರ್ ಕಾರ್ಡ್ ನೋಂದಣಿ ಮಾಡಿಸೋವಂಥ ಟೈಮ್ನಲ್ಲಿ ಯಾವ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ ಚಾಲನೆಯಲ್ಲಿ ಇರಬೇಕು, ಆ ನಂಬರ್ ಚಾಲನೆಯಲ್ಲಿ ಇರಬೇಕು, ಆ ಮೊಬೈಲ್ನ ನಿಮ್ಮ ಬಳಿ ಹತ್ತಿರದಲ್ಲಿ ಇರಬೇಕು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಅಡ್ರೆಸ್ಸನ್ನು ಬದಲಾಯಿಸೋದಕ್ಕೆ ದಾಖಲೆಯನ್ನು ತೋರಿಸ್ಬೇಕಾಗುತ್ತೆ. ನೀವು ಯಾವ ದಾಖಲೆ ಇದೆ ನಿಮ್ಮಲ್ಲಿ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ಯಾವುದನ್ನು ನೀವು ದಾಖಲೆಯಾಗಿ ಯೂಸ್ ಮಾಡ್ಬೋದು ವಿಳಾಸವನ್ನು ಬದಲಾಯಿಸಿ ನಲ್ಲಿ ಅಥವಾ PDF ಫಾರ್ಮೆಟ್ ನಲ್ಲಿ ಸ್ಕ್ಯಾನ್ ಮಾಡಿ ಸಿದ್ಧ ಮಾಡ್ಕೊಂಡಿರ್ಬೇಕು. ಬನ್ನಿ, ಇಷ್ಟು ಗೊತ್ತಿದ್ರೆ ಇವತ್ತಿನ ಸೆಷನ್ ನಲ್ಲಿ ಆಧಾರ್ ಕಾರ್ಡ್ ಅನ್ನ ಹೇಗೆ ಆನ್ಲೈನ್ ಅಲ್ಲಿ ಉಚಿತವಾಗಿ ನಿಮ್ಮ ವಿಳಾಸನ ಸರಿಪಡಿಸ್ಕೋಬಹುದು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಬನ್ನಿ, ಇಲ್ಲಿ ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನೀವು ಸ್ಕ್ಯಾನ್ ಮಾಡುವಂಥ ಕಾಪಿ PDF ಫಾರ್ಮೆಟ್ನಲ್ಲಿ ಇರ್ಬೋದು ಅಥವಾ JPEG ಫಾರ್ಮೆಟ್ನಲ್ಲಿ ಇರ್ಬೋದು, 3 MBಗಿಂತ ಕಡಿಮೆ ಒಳಗಡೆ ಸ್ಕ್ಯಾನ್ ಆಗಿರಬೇಕು. ಸೊ ಇಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ಗಳು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಈ ಅಡ್ರೆಸ್, ಈ ಡಾಕ್ಯುಮೆಂಟ್ ಲಿಸ್ಟ್ನಲ್ಲಿ ಯಾವುದಾದ್ರೂ ಒಂದನ್ನು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಮೇಲ್ಗಡೆ ಕೊಟ್ಟಿರುವಂಥ ಸರ್ಚ್ ಬಾರ್ನಲ್ಲಿ ನೀವು www.google.com ಹೋಗಿ ಗೂಗಲ್ ಸರ್ಚ್ ಎಂಜಿನ್ ಹತ್ರ ಹೋಗಿ ಅಲ್ಲಿ ಆಧಾರ್ ಅಪ್ಡೇಟ್ ಆನ್ಲೈನ್ ಅಂತ ಟೈಪ್ ಮಾಡಬೇಕು. ಆಧಾರ್ ಅಪ್ಡೇಟ್ ಆನ್ಲೈನ್ ಅಂತ ಕೊಟ್ಟು ಎಂಟರ್ ಕೊಟ್ಟಿದ ತಕ್ಷಣ ನಿಮಗೆ ಆಧಾರ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಎರಡು ಆಪ್ಷನ್ ನೋಡಿ ಸ್ನೇಹಿತರೆ, ಆಧಾರ್ ಡೇಟಾ ಅಪ್ಡೇಟ್ UIDAI ಅಂತ ಇರೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ರೆಫರೆನ್ಸ್ ಲಿಂಕ್ಸ್ ಅನ್ನೋ ಒಂದು ಬಾಕ್ಸ್ನಲ್ಲಿ ಎಲ್ಲಾನು ಕೂಡ ಆಧಾರ್ ಅಪ್ಡೇಟ್ ಇದೆ. ಅದರಲ್ಲಿ ಆಧಾರ್ ಅಪ್ಡೇಟ್ ಆನ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಿದ ನಂತರ ಸ್ವಲ್ಪ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಡಿಪೆಂಡ್ ಮೇಲೆ ಸ್ವಲ್ಪ ಲೋಡ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಲೋಡ್ ಆಗಿದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಬಂದಾಗ ಅಲ್ಲಿ ಕೆಳಗಡೆ ಟು ಸಬ್ಮಿಟ್ ಯುವರ್ ಅಡ್ರೆಸ್ ಅಪ್ಡೇಟ್ ಆರ್ ಕರೆಕ್ಷನ್ ರಿಕ್ವೆಸ್ಟ್ ಪ್ಲೀಸ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಪ್ರೊಸೀಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ನಂತರ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಹೇಳಿ ನಿಮಗೆ ಒಂದು ಆಪ್ಷನನ್ನು ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ 12 ಸಂಖ್ಯೆಯ 12-ಡಿಜಿಟ್ ಆಧಾರ್ ನಂಬರನ್ನು ಅಲ್ಲಿ ಎಂಟರ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ಒಂದು ಟೆಕ್ಸ್ಟ್ ವೆರಿಫಿಕೇಷನ್ ಕೋಡ್ ಇದೆ, ಅಲ್ಲಿ 1644 ಅದು ಪ್ರತಿ ಸಲ ಚೇಂಜ್ ಆಗ್ತಾ ಇರುತ್ತೆ. ಆ ಕೋಡನ್ನು ಅಲ್ಲಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಯಾವ ಆಧಾರ್ ನಂಬರ್ಗೆ ಯಾವ ಮೊಬೈಲನ್ನು ರಿಜಿಸ್ಟರ್ ಮಾಡಿದ್ರೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೋಡಿಕೊಂಡು ಇಲ್ಲಿ ಮತ್ತೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಅದು ನಿಮಗೆ ಆಪ್ಷನನ್ನು ಅಡ್ರೆಸ್ ಅಪ್ಡೇಟ್ಗೆ ಕರ್ಕೊಂಡೋಗುತ್ತೆ. ಆ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ, ನಂತರ ಇಲ್ಲಿ ನೀವು ತಂದೆ ಅಥವಾ ತಾಯಿ ಹೆಸರು ಅಥವಾ ಗಂಡನ ಹೆಸರು ಚೇಂಜ್ ಮಾಡೋದಾದರೆ ಅಡ್ರೆಸ್ ಮಾಡಬೇಕಾದ್ರೇ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಅಡ್ರೆಸ್ಸು ಯಾವ ಥರ ಚೇಂಜ್ ಮಾಡಬೇಕು, ಸನ್ ಆಫ್, ಡಾಟರ್ ಆಫ್, ವೈಫ್ ಆಫ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ಸನ್ ಆಫ್ ಆಗಿದ್ದಲ್ಲಿ ನಿಮ್ಮ ತಂದೆಯ ಹೆಸರನ್ನು ಅಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ, ಅದು ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಆಗುತ್ತೆ. ನಿಮ್ಮ ಕಂಪ್ಲೀಟ್ ವಿಳಾಸವನ್ನು ಇಲ್ಲಿ ನೀವು ಟೈಪ್ ಮಾಡ್ಬೋದು. ಹಲವಾರು ಸೆಕ್ಷನ್ಸ್ ಇದೆ ಇಲ್ಲಿ, ಹೌಸ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್, ಸ್ಟ್ರೀಟ್, ರೋಡ್, ಲೇನ್, ಲ್ಯಾಂಡ್ಮಾರ್ಕ್, ಏರಿಯಾ, ಲೊಕ್ಯಾಲಿಟಿ, ಸೆಕ್ಟರ್, ಪಿನ್ ಕೋಡ್, ಹೀಗೆ ಹಲವಾರು ರೀತಿಯ ಹೆಡ್ಡಿಂಗ್ಸ್ ಇದೆ. ಅದರಲ್ಲಿ ನೀವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಲ್ಯಾಂಡ್ಮಾರ್ಕ್, ನಿಮ್ಮ ಮನೆಯ ಹತ್ತಿರ ಗುರುತು, ದೇವಸ್ಥಾನ ಅಥವಾ ಸ್ಕೂಲು, ಹಾಸ್ಪಿಟಲ್ಲು, ಆ ಥರ ಯಾವುದಾದ್ರೂ ಇದ್ದರೆ ನೀವಿಲ್ಲಿ ಎಂಟ್ರಿ ಮಾಡ್ಬೋದು. ಈ ಥರ ಎಂಟ್ರಿ ಮಾಡಿದ್ರೆ ನಿಮಗೆ ಪೋಸ್ಟಲ್ಲಿ ನಿಮಗೆ ಆಧಾರ್ ಕಾರ್ಡ್ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಅವಶ್ಯಕತೆ ಅಂತ ಏನಿಲ್ಲ. ಅಲ್ಲಿ ಸ್ಟಾರ್ ಅಂತ ಎಲ್ಲಿರುತ್ತೆ ಆ ಒಂದು ಹೆಡ್ಡಿಂಗ್ಸ್ಗಳನ್ನ ನೀವು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ. ಆ ಸ್ಟಾರ್ ಇಲ್ಲದೆ ಇರೋ ಆಪ್ಷನಲ್ಲಿ ನೀವು ಅವಶ್ಯಕತೆ ಇಲ್ಲ, ಖಾಲಿ ಬಿಟ್ಟರೂ ನಡೆಯುತ್ತೆ. ಮುಂದಿನ ಹಂತದಲ್ಲಿ ಅಲ್ಲಿ ಪಿನ್ ಕೋಡ್ ಅಂತ ಕೇಳ್ತಾ ಇದೆ ನೋಡಿ, ಅಲ್ಲಿ ರೆಡ್ ಮಾರ್ಕ್ನಲ್ಲಿ ಸ್ಟಾರ್ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ನೀವು ಕಂಪಲ್ಸರಿ ಮಾಡಲೇಬೇಕು. ನೀವು ಅಡ್ರೆಸ್ಸನ್ನು ಕನ್ನಡದಲ್ಲಿ ಏನಾದರೂ ತಪ್ಪು ಬಂದಲ್ಲಿ, ಕೆಲವೊಂದು ಸಲ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದು ಕನ್ನಡದಲ್ಲಿ ಬರೋದಿಲ್ಲ, ನೀವು ಕನ್ನಡ ಟ್ರಾನ್ಸ್ಲೇಷನ್ ಆಗಿರುವಂಥ ಜಾಗಕ್ಕೆ ಬಂದು ನೀವೇ ಮ್ಯಾನ್ಯಲ್ ಆಗಿ ಅದನ್ನು ಸರಿಪಡಿಸ್ಕೋಬೋದು. ನಂತರ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಪೋಸ್ಟಲ್ ಇಂಡೆಕ್ಸ್ ನಂಬರ್, ಪೋಸ್ಟ್ ಪಿನ್ ಕೋಡನ್ನು ನೀವು ಇಲ್ಲಿ ಕೊಡಿ. ಕೊಟ್ಟಿದ ತಕ್ಷಣ ಅದು ನಿಮ್ಮ ಊರುಗಳು, ವಿಲೇಜ್ ಅಂತ ಬರುತ್ತೆ, ಅದರಲ್ಲಿ
56001 ಅಂತ ಕೊಟ್ಟಿದ್ದೀವಿ ಉದಾಹರಣೆಗೆ, ಆ ಅಡ್ರೆಸ್ಸಲ್ಲಿ ಆ ಪಿನ್ ಕೋಡಲ್ಲಿ ಯಾವ್ಯಾವ ಊರುಗಳು ಬರುತ್ತೆ ಅದರಲ್ಲಿ ನಿಮ್ಮ ಊರು ಸೆಲೆಕ್ಟ್ ಮಾಡಿ, ಮುಂದಿನ ಪೋಸ್ಟ್ ಆಫೀಸ್ ಡಿಸ್ಟ್ರಿಕ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಹಂತದಲ್ಲಿ ಅಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಆ ಚೆಕ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿ ನೀವು ಕನ್ಫರ್ಮೇಷನನ್ನು ಕೊಟ್ಟು, ಅಕಸ್ಮಾತ್ ನೀವು ಮಾಡಿರೋ ಡೀಟೇಲ್ಸ್ನಲ್ಲಿ ತಪ್ಪು ಕಂಡುಬಂದರೆ ಮಾಡಿಫೈ ಅಂತ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಮಾಡಿದ್ದು ಸರಿ ಇದೆ ಅಂತ ಹೇಳಿದ್ರೆ ಪ್ರೊಸೀಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನೀವು ವಿಳಾಸನ ಬದಲಾವಣೆ ಮಾಡೋದಕ್ಕೆ ಏನು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರ ಆ ಡಾಕ್ಯುಮೆಂಟ್ ಲಿಸ್ಟ್ನಲ್ಲಿ ಯಾವುದು ಇದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಅಪ್ಲೋಡ್ ಮಾಡ್ತಾ ಇರೋವಂಥ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋಂಥ ಡಾಕ್ಯುಮೆಂಟ್ ಯಾವುದು ಅನ್ನೋದನ್ನ ಅಲ್ಲಿ ಸೆಲೆಕ್ಟ್ ಮಾಡಿ, ಚೂಸ್ ಫೈಲ್ ಅನ್ನೋ ಆಪ್ಷನ್ನಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ಎಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ ಆ ಜಾಗದಿಂದ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಒರಿಜಿನಲ್ ಕಾಪಿಯನ್ನು ಸ್ಕ್ಯಾನ್ ಮಾಡಬೇಕು. ಅಕಸ್ಮಾತ್ ಒರಿಜಿನಲ್ ಕಾಪಿ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಜೆರಾಕ್ಸ್ ಕಾಪಿಯನ್ನು ಸೈನ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಒರಿಜಿನಲ್ ಆದರೆ ಸೈನ್ ಅವಶ್ಯಕತೆ ಇರೋದಿಲ್ಲ, ಜೆರಾಕ್ಸ್ ಕಾಪಿ ಆದರೆ ಸೈನ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ ನಂತರ ಮುಂದಿನ ಆಪ್ಷನ್ನು ಕನ್ಫರ್ಮೇಷನ್ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಅದರಲ್ಲಿ ಎಸ್ ಅಂತ ನೀವು ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನೀವು ಸಬ್ಮಿಟ್ ಮಾಡಿ, ಅಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪಿ ಪಿ ಓ ಸರ್ವಿಸ್ ಸೆಂಟರ್ ಇರುತ್ತೆ, ಅಲ್ಲಿ ಅದರ ಬಾಕ್ಸ್ ಮೇಲೆ ರೌಂಡಿಗೆ ಸರ್ಕಲ್ ಇರೋಂಥ ಬಾಕ್ಸನ್ನು ಕ್ಲಿಕ್ ಮಾಡಿ. ನಿಮ್ಮ ಅಪ್ಡೇಟ್ ರಿಕ್ವೆಸ್ಟ್ ಈಗ ಕಂಪ್ಲೀಟ್ ಆಗಿದೆ. ಇಲ್ಲಿ ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಕನ್ಫರ್ಮೇಷನ್ ಮೆಸೇಜು, ರಿಕ್ವೆಸ್ಟ್ ನಂಬರ್ ಮೊಬೈಲ್ ನಂಬರ್ಗೂ ಕೂಡ ಬರುತ್ತೆ. ನೀವು ಆಧಾರ್ ಮಾಡಿಸ್ತಿರ್ತೀರ ಆ ನಂಬರ್ಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ, ಅದರಲ್ಲಿ ನಿಮ್ಮ ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ಅಂದರೆ ಯು ಆರ್ ಎನ್ ನಂಬರ್ ಅಂತ ಕರಿತೀವಿ, ಆ ನಂಬರ್ ನಿಮ್ಮ ಮೆಸೇಜ್ಗೆ ಬರುತ್ತೆ. ಆ ಯಾವ ನಂಬರ್ ಅಂತ ಹೇಳಿದ್ರೆ, ನೀವು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀರಾ ಆ ನಂಬರ್ಗೆ ಮೆಸೇಜ್ ಬರುತ್ತೆ. ದಯಮಾಡಿ ಸ್ನೇಹಿತರೆ, ಯಾವ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರಾ ಆ ಮೊಬೈಲ್ನ ದಯವಿಟ್ಟು ಕಳೆದಾಕೋಬೇಡಿ. ಆ ನಂಬರ್ ತುಂಬ ಅತ್ಯವಶ್ಯಕ, ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ತುಂಬ ಅನುಕೂಲ ಆಗುತ್ತೆ. ನೀವು 3 ಡೇಸ್ ಆದ ಮೇಲೆ ನೀವು ಈ ಆಧಾರ್ ವೆಬ್ಸೈಟ್ನಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ಅಪ್ಲೋಡ್ ಆಗಿರೋಂಥ ಅಪ್ಡೇಟ್ ಆಗಿರೋಂಥ ಆಧಾರ್ ಕಾರ್ಡ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇನ್ನಿತರೆ ಇದೇ ಥರ ಯೂಸ್ ಆಗುವಂಥದ್ದು, ಉಪಯೋಗ ಆಗುವಂತಹ ಹಲವಾರು ಆನ್ಲೈನ್ ಸೇವೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೇವೆ, ನಿಮಗೆ ಹೇಳ್ಕೊಡ್ತಾ ಇರ್ತೇವೆ. ಇದಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.